ಸರ್ಕಾರದ ಆದೇಶದಂತೆ ರೈತರ ಪಂಪ್ಸೆಟ್ಗಳಿಗೆ 7 ಗಂಟೆ ವಿದ್ಯುತ್ ನೀಡಲು ಆಗ್ರಹಿಸಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಶಿವಮೊಗ್ಗ ನಗರದ ಮೆಸ್ಕಾಂ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮುಖ್ಯ ಇಂಜಿನಿಯರ್ಗೆ ರೈತರು ಮನವಿಯನ್ನು ಸಲ್ಲಿಸಿದ್ದಾರೆ। ಸರ್ಕಾರ ರೈತರ ಐಪಿ ಸೆಟ್ಗಳಿಗೆ ದಿನಕ್ಕೆ 7 ಗಂಟೆ ವಿದ್ಯುತ್ ಸರಬರಾಜು ಮಾಡಲು ಆದೇಶ ನೀಡಿದರು। ಕನಿಷ್ಠ 4 ಗಂಟೆ ವಿದ್ಯುತ್ತನ್ನು ಸಹ ಸರಬರಾಜು ಮಾಡ್ತಾ ಇಲ್ಲ ಅನ್ನೋದು ಆರೋಪ ಕೇಳಿಬಂದಿದೆ। ಪಂಪ್ಸೆಟ್ ಮೇಲೆ ವಿದ್ಯುತ್ ಒತ್ತಡ ಹೆಚ್ಚಾಗಿ ಟಿಸಿ ಮತ್ತು ಐಪಿ ಸೆಟ್ಗಳು ಸುಟ್ಟು ಹೋಗುತ್ತಿದ್ದು ರೈತರು ನಿರಂತರವಾಗಿ ನಷ್ಟವನ್ನ ಅನುಭವಿಸುತ್ತಾ ಇದ್ದಾರೆ। ಸುಟ್ಟ ಟಿಸಿಗಳನ್ನು ಕೂಡ ತಕ್ಷಣ ಬದಲಾಯಿಸುತ್ತಾ ಇಲ್ಲ। ಆದ್ದರಿಂದ ಮೆಸ್ಕಾಂ ಕೂಡಲೇ ಇದರ ಬಗ್ಗೆ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ। ರೈತರಿಗೆ ಪ್ರತಿನಿತ್ಯ ಅಗಲು ಸಮಯದಲ್ಲೇ ನಿರಂತರ 7 ತಾಸು ವಿದ್ಯುತ್ ಸರಬರಾಜು ಮಾಡಬೇಕು। ಸುಟ್ಟು ಹೋದ ಟಿಸಿಗಳನ್ನು 72 ಗಂಟೆಯೊಳಗೆ ಬದಲಿಸಿ ಕೊಡಬೇಕು। ಅವಶ್ಯಕತೆ ಇರುವೆಡೆ ಹೊಸ ಟಿಸಿಗಳನ್ನು ಅಳವಡಿಸಬೇಕು। ಶಿವಮೊಗ್ಗ ತಾಲೂಕಿನ ಆಯನೂರಿನಲ್ಲಿ ಮತ್ತು ಸಾಗರ ತಾಲೂಕಿನ ಅಲವೆಡೆ ಹೊಸದಾಗಿ ಸ್ಟೇಷನ್ ಪ್ರಾರಂಭಿಸಲು ಆದೇಶವಾಗಿ ಹಣ ಮಂಜೂರಾಗಿದೆ। ತಕ್ಷಣ ಸ್ಟೇಷನ್ ಕಾಮಗಾರಿ ಪ್ರಾರಂಭಿಸಬೇಕು। 63 ಕೆವಿ ಟಿಸಿಗಳು ದಾಸ್ತಾನು ಇಲ್ಲವೆಂದು ಸಬೂಬು ಹೇಳುತ್ತಿರುವ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ರೈತರು ಒತ್ತಾಯಿಸಿದ್ದಾರೆ। ಐಪಿ ಸೆಟ್ಗಳನ್ನು ಅಕ್ರಮ ಸಕ್ರಮ ಮಾಡಲು ಗುತ್ತಿಗೆದಾರರು 5 ಪಟ್ಟು ಜಾಸ್ತಿ ಹಣ ಪಡೆಯುತ್ತಿದ್ದು ತಕ್ಷಣ ನಿಲ್ಲಿಸಬೇಕೆಂದು ರೈತರ ಆಗ್ರಹವಾಗಿದೆ। ಅಕ್ರಮ ಸಕ್ರಮದಡಿ ಹಣ ಕಟ್ಟಿಸಿಕೊಂಡು 4 ವರ್ಷ ಕಳೆದರೂ ಇನ್ನೂ ಕಂಬ ಹಾಕದೇ ಇರುವುದರಿಂದ ಕೂಡಲೇ ವ್ಯವಸ್ಥೆಯನ್ನು ಮಾಡಬೇಕು। ಸುಮಾರು ವರ್ಷಗಳಿಂದ ಕಂಬಗಳು ಹಾಳಾಗುತ್ತಿದ್ದು ಅಪಾಯವಾಗುವ ಮೊದಲು ಬದಲಿಸಬೇಕೆಂದು ರೈತರ ಆಕ್ರೋಶವಾಗಿದೆ। ಗ್ರಾಮಗಳಲ್ಲಿ ವಿಧಿಸುತ್ತಿರುವ ಮಾಸಿಕ ನಿಗದಿತ ಶುಲ್ಕವನ್ನು ಕೈಬಿಡಬೇಕೆಂದು ರೈತರು ಒತ್ತಾಯಿಸಿದ್ದಾರೆ। ಈ ಡಿಮ್ಯಾಂಡ್ ಎಲ್ಲ ಹೇಳಿದ್ದೀವಿ, ಡಿಮ್ಯಾಂಡ್ ಎಲ್ಲ ಬರೆದಿದ್ದೀವಿ, ಪತ್ರ ಬರೆದಿದ್ದೀವಿ, ಎಲ್ಲಾ ಏಡಬಲಿಗಳು ಎಗ್ರಿಕಲ್ಚರ್ ಇಂಜಿನಿಯರ್ಗಳನ್ನ ನೀವು ಆಗಿರಬೇಕು ಅಂತ ನಾವು ಕೂಡ ಹೇಳಿದ್ವಿ। ಅವರು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಎಲ್ಲರನ್ನೂ ಕೂಡ ಕರ್ಕೊಂಡಿದ್ದಾರೆ, ಎಲ್ಲರನ್ನೂ ಕೂಡ ಕರ್ಕೊಂಡಿದ್ದಾರೆ। ಸಾಗರ, ಶಿಕಾರಿಪುರ, ಸೋರ್ಬ ಎಲ್ಲ ವಸ್ತು ಎಲ್ಲ ಭಾಗಗಳನ್ನು ಕರ್ಕೊಂಡಿದ್ದಾರೆ ಅವರು, ಗೊತ್ತಾಯ್ತಾ? ಆಮೇಲೆ ಕೊನೆಗೆ ನಮಗೆ ಲಿಖಿತ ಉತ್ತರ ಬೇಕು ಅಂತ ಕೂಡ ಹೇಳಿದ್ವಿ। ಏನ್ ನಾವು ಪ್ರಶ್ನೆ ಮಾಡಿದ್ವಿ, ಇದಕ್ಕೆ ಬರವಣಿಗೆ ಮೂಲಕ ನಮಗೆ ಉತ್ತರ ಬೇಕು ಅಂತ ಹೇಳಿದ್ವಿ, ಗೊತ್ತಾಯ್ತಾ? ನಾವು ಉತ್ತರ ತಗೊಂಡೇ ಹೋಗೋಣ। ಪ್ರತಿಭಟನೆಯಲ್ಲಿ ರೈತ ಮುಖಂಡರಾದ ಎಚ್ಆರ್ ಬಸವರಾಜಪ್ಪ, ಇಟ್ಟೂರು ರಾಜು, ಟಿಎಂ ಚಂದ್ರಪ್ಪ, ಕೆ ರಾಘವೇಂದ್ರ, ಡಿಎಚ್ ರಾಮಚಂದ್ರಪ್ಪ, ಪಿಡಿ ಮಂಜಪ್ಪ, ಈಶಣ್ಣ, ಇಬಿ ಜಗದೀಶ್ ಹಾಗೂ ಅನೇಕ ರೈತರು, ರೈತ ಮುಖಂಡರು ಉಪಸ್ಥಿತರಿದ್ದರು। ನಾಗೇಂದ್ರ ಶೆಟ್ಟಿ, ಟಿವಿ 12 ಕನ್ನಡ, ಶಿವಮೊಗ್ಗ। ಟಿವಿ 12 ಕನ್ನಡ, ಇದು ಕನ್ನಡಿಗರ ಧ್ವನಿ।